ರಾಯಚೂರು ಗ್ರಾಮಾಂತರ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಹಳ್ಳಿಗಳನ್ನು ವೀಕ್ಷಣೆ ಮಾಡಿದ ಶಾಸಕ ಬಸನಗೌಡ ದದ್ದಲ್. ರಾಯಚೂರು ಗ್ರಾಮಾಂತರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕಾಡ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನದಿಪಾತ್ರದ ಕರೆಕಲ್, ಕಾಡ್ಲೂರು, ಗುರ್ಜಾಪುರ್, ಅರ್ಷಿಣಿಗಿ, ದೇವಸಗೂರು, ಗಂಜಳ್ಳಿ, ಕೋರ್ವಿಹಾಳ್, ಕೊರ್ತಕೊಂದ, ಡಿರಾಂಪುರ್ ಮತ್ತು ಅತ್ಕೋರ್ ಗ್ರಾಮಗಳಿಗೆ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪ್ರವಾಹ ಮುಂಜಾಗ್ರತಾ ಕ್ರಮಗಳನ್ನು ಪರಿಶೀಲಿಸಿದರು. ಆಲ್ಮಟ್ಟಿ ಮತ್ತು ನಾರಾಯಣಪುರ್ ಡ್ಯಾಂಗಳು ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಪ್ರಸ್ತುತ ನಾರಾಯಣಪುರ್ ಜಲಾಶಯದಿಂದ 3.50 ಲಕ್ಷ ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ಹರಿಬಿಡಲಾಗಿದ್ದು ಇದರಿಂದ ನದಿಪಾತ್ರದ ಗ್ರಾಮಗಳಲ್ಲಿ ಭಾರಿ ಪ್ರವಾಹ ಉಂಟಾಗಲಿದ್ದು ಗ್ರಾಮದ ಮಹಿಳೆಯರು, ಮಕ್ಕಳು, ಸಾರ್ವಜನಿಕರು ಮತ್ತು ಜಾನುವಾರುಗಳು ನದಿಯ ಕಡೆಗೆ ತೆರಳದಂತೆ ಸೂಕ್ತ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಸೂಚಿಸಿದರು. ಜನರು ಮುಂದುವರೆದು ನದಿಯಲ್ಲಿ ಮೀನು ಹಿಡಿಯಲು ಮತ್ತು ತೆಪ್ಪದೊಂದಿಗೆ ಮತ್ತು ಹರಗೋಲು ಮುಖಾಂತರ ನೀರಿನಲ್ಲಿ ಇಳಿಯದಂತೆ ಸಾರ್ವಜನಿಕರಿಗೆ ಶಾಸಕರು ಮನವಿ ಮಾಡಿದರು. ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಕಡ್ಡಾಯವಾಗಿ ಗ್ರಾಮಗಳಲ್ಲಿದ್ದು ನದಿ ಪಾತ್ರದ ಗ್ರಾಮಗಳ ಜನರಿಗೆ ಪ್ರವಾಹ ಕುರಿತು ಮುನ್ನೆಚ್ಚರಿಕೆ ವಹಿಸುವಂತೆ ಮತ್ತು ಪ್ರವಾಹ ಪೀಡಿತ ಗ್ರಾಮಗಳನ್ನು ಸ್ಥಳಾಂತರಿಸಲು ಪರಿಹಾರ ಕೇಂದ್ರಗಳನ್ನು ತೆಗೆಯುವಂತೆ, ಮೂಲಭೂತ ಸೌಲಭ್ಯ ಹಾಗೂ ವೈದ್ಯಕೀಯ ಸೌಲಭ್ಯ ಒದಗಿಸಲು ಸೂಕ್ತ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ತಹಸೀಲ್ದಾರರಾದ ಹಂಪಣ್ಣ ಸಜ್ಜನ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ರಾಮರೆಡ್ಡಿ ಪಾಟೀಲ್, ಪಿಎಸ್ಐ ಮತ್ತು ಪೊಲೀಸ್ ಅಧಿಕಾರಿಗಳು, ನದಿ ಪಾತ್ರದ ಗ್ರಾಮಗಳ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು, ಕಂದಾಯ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಜೆಸ್ಕಾಂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗಾರಲ್ದಿನಿ ವೀರನ್ಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಯಚೂರು ತಾಲೂಕಿನಲ್ಲಿ ಏನು ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿ ಏನು ಇವತ್ತು ನಮಗೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ನದಿಗಳು, ಒಂದು ಕಡೆ ತುಂಗಭದ್ರಾ ಮತ್ತು ಒಂದು ಕಡೆ ಕೃಷ್ಣಾ ಭೀಮಾ, ಎರಡೂ ನದಿಗಳನ್ನು ಹರಿದು ಈ ವಿಧಾನಸಭಾ ಕ್ಷೇತ್ರ ರಾಯಚೂರು ಜಿಲ್ಲೆಯಿಂದ ತೆಲಂಗಾಣ ಮತ್ತು ಆಂಧ್ರಕ್ಕೆ ಹೋಗುವಂಥದ್ದು ನಾವು ಕೊನೆ ಭಾಗದಲ್ಲಿದ್ದೀವಿ. ಹಾಗಾಗಿ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಮಳೆ ಸುರಿತೆ ಇದೆ ಮತ್ತು ಬೆಳಗಾವಿ, ಬಾಗಲಕೋಟೆ ಮೇಲ್ಭಾಗದಲ್ಲಿ ಬಹಳಷ್ಟು ಎಲ್ಲ ಅಣೆಕಟ್ಟುಗಳನ್ನು ತುಂಬಿ ಈಗಾಗಲೇ ಆಲಮಟ್ಟಿ ಮತ್ತು ನಮ್ಮ ನಾರಾಯಣಪುರ ಕೂಡ ಭರ್ತಿಯಾಗಿದೆ. ಅಲ್ಲಿಂದ ಕೂಡ ಈಗಾಗಲೇ ನಮಗೆ 3,10,000 ನೀರನ್ನು, ಕ್ಯೂಸೆಕ್ಸ್ ನೀರನ್ನು ನಮಗೆ ಈಗಾಗಲೇ ಕೃಷ್ಣಾ ನದಿ ಮುಖಾಂತರ ನೀರು ಬಿಡ್ತಾ ಇದ್ದಾರೆ ಮತ್ತು ಭೀಮಾ ನದಿ ಕೂಡ ಕೆಲವು ನೀರು ಬರ್ತಾ ಇದೆ. ಹಾಗಾಗಿ ಮುಂಜಾಗ್ರತೆಯಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ಅಧಿಕಾರಿಗಳು ಆದಂಥ ನಮ್ಮ ತಹಸೀಲ್ದಾರಾದಂಥ ಹಂಪಣ್ಣ, ಡಾಕ್ಟರ್ ಹಂಪಣ್ಣ ಅವರು ಮತ್ತು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಆ ಭಾಗದ ಆರ್ಐಗಳು, ವಿಎಗಳು ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ನಮ್ಮ ಪೊಲೀಸ್ ಇಲಾಖೆಯ ಪಿಎಸ್ಐ ಅಧಿಕಾರಿಗಳು, ನಮ್ಮ ಉಳಿದಂಥ ಏನು ಪ್ರತಿ ವರ್ಷ ಈಗ 2-3 ವರ್ಷದಿಂದ ಸತತವಾಗಿ ಫ್ಲಡ್ಡಿನಲ್ಲಿ ಜಾಗೃತಿಯಿಂದ ಕೆಲಸವನ್ನು ಉತ್ತಮವಾಗಿ ನಮ್ಮ ತಾಲೂಕಿನ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ದಿಟ್ಟಿನಲ್ಲಿ ಈ ವರ್ಷ ಕೂಡ ಮುಂಜಾಗ್ರತೆಯಾಗಿ ನಾವು ಈಗಾಗಲೇ ಪ್ರಾರಂಭವನ್ನು ಮಾಡಿ ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಆಯಾ ಭಾಗ ಗ್ರಾಮಗಳಲ್ಲಿ ಏನಿವತ್ತು ಅಲ್ಲಿ ಡಂಗ್ರಗಳನ್ನು ಸಾರಿಸೋದಾಗಿರ್ಬೋದು, ಡಂಗ್ರಗಳನ್ನು ಹಾಕ್ಸೋದ್ರ ಮುಖಾಂತರ ಆ ರೈತರಿಗೆ ಆ ಹೊಲಗಳಿಂದ ಅಲ್ಲಿಗೆ ಹೋಗಿ ಪಂಪ್ಸೆಟ್ಗಳು ಹೋಗ್ತಾ ಇರ್ತಾರೆ, ಅವ್ರಿಗೆ ಜಾಗೃತಿ ಮೂಡಿಸೋದಾಗಿರ್ಬೋದು ಮತ್ತು ಜನರು ಕೂಡ ಎಚ್ಚರದಿಂದ ಜಾಗೃತಿಯನ್ನು ಇರುವಂಥ ಕೆಲಸವನ್ನು ನಾವು ಮತ್ತು ನಮ್ಮ ಅಧಿಕಾರಿಗಳು ಸೇರಿ ಈಗಾಗಲೇ ಮಾಡ್ತಾ ಇದ್ದೀವಿ. ಆ ದಿಟ್ಟಿನಲ್ಲಿ ಯಾಕಂದರೆ ಹೋದ ವರ್ಷ 9,10,000 ಕ್ಯೂಸೆಕ್ಸನ್ನು ನಮಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ಆ ಗ್ರಾಮಗಳಲ್ಲಿ ನೀರು ಕೂಡ ಬಂದು ಹೋದವು, ಆಮೇಲೆ ರೈತರ ಹೊಲಗಳು ಬಹಳಷ್ಟು ಹಾನಿ ಆಯಿತು ಇಲ್ಲೇ. ಹಾಗಾಗಿ ಈ ರೀತಿಯಾಗಿ ತೊಂದರೆ ಆಗಬಾರ್ದಂತ ಮತ್ತು ಈಗಾಗಲೇ ನಾವು ಈಗಲೇ ಜಾಗೃತಿಯನ್ನು ಮೂಡಿಸೋದ ಮುಖಾಂತರ ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಏನೇ ಇದ್ದರೂ ಕೂಡ ನಮ್ಮ ರೈತರು ಸಂಕಷ್ಟದಲ್ಲಿರುವಂಥ ಜನರನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲ ಜಿಲ್ಲಾಡಳಿತ ಮತ್ತು ನಾವು ಜನಪ್ರತಿನಿಧಿಗಳಂತ ನಾವು ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ಈಗಾಗಲೇ ಉತ್ತಮವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳ ಜೊತೆಯಲ್ಲಿ ನಾವು ಕೂಡ ಈಗಿಂದ ಜಾಗೃತಿ ಪ್ರಾರಂಭಿಸಿದ್ದೀವಿ.